ಸೆಪ್ಟೆಂಬರ್ 3ರಂದು ಬೆಳ್ತಂಗಡಿಯಲ್ಲಿ ಸೌಜನ್ಯ ಪರ ನ್ಯಾಯಕ್ಕಾಗಿ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಬೆಳ್ತಂಗಡಿಯಲ್ಲಿ ಸೌಜನ್ಯ ಹೋರಾಟದ ಮುಂದಾಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ದಾರೆ। ಮಹೇಶ್ ತಿಮ್ರೋಡಿ ನೇತೃತ್ವದಲ್ಲಿ ನಡೆಯಲಿರುವ ಹೋರಾಟ ಸೆಪ್ಟೆಂಬರ್ 3ರ ಸಭೆ ಜನರ ತೀರ್ಮಾನವನ್ನು ಸತ್ಯ ಎಂದು ತೋರಿಸಲು ಮಾಡುವ ಹೋರಾಟ। ಈ ಹೋರಾಟಕ್ಕೆ ಯಾರು ಯಾರನ್ನು ಬರಲು ಹೇಳುವುದಿಲ್ಲ, ಯಾರಿಗೂ ಒತ್ತಡ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ದುಡ್ಡು ಇಲ್ಲ, ಸ್ವಇಚ್ಛೆಯಲ್ಲಿ ಈ ಸತ್ಯದ ಹೋರಾಟಕ್ಕೆ ಬಂದು ಭಾಗವಹಿಸಬೇಕು। ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಲು 11 ವರ್ಷ ಬೇಕೆ? ನ್ಯಾಯಪೀಠದಲ್ಲಾದ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಂಜುನಾಥನೇ ನ್ಯಾಯ ಕೊಡಬೇಕು। ಕ್ಷೇತ್ರದ ಭಾವನೆಯ ವಿರುದ್ಧ ತಪ್ಪು ಸುಳ್ಳು ಹೇಳಿ ತೊಂದರೆ ಕೊಟ್ಟಿದ್ರೆ ಅಣ್ಣಪ್ಪ ಮಂಜುನಾಥನ ಸತ್ಯಕ್ಕೆ ನಾವು ಬಲಿಯಾಗ್ತೇವೆ ಎಂದರು। ವಾಟ್ಸ್ಆಪ್ ಫೇಸ್‌ಬುಕ್ ನಿಂದ ಈ ಹೋರಾಟಕ್ಕೆ ಶಕ್ತಿ ಬಂದಿದೆ ಅನ್ನುವಂತದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ। ಇಲ್ಲಿದ್ದ ಪತ್ರಿಕಾ ಮಿತ್ರರು, ಮಾಧ್ಯಮದವರು ಎಲ್ಲ ಕಾಣ್ತಿದ್ದೀರಿ। ದೊಡ್ಡ ದೊಡ್ಡ ಚಲನಲ್ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ದೊಡ್ಡ ದೊಡ್ಡ ಪತ್ರಿಕಾ ಮಾಧ್ಯಮದವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ। ತುಂಬ ನೋವಿದೆ ನಮಗೆ। ಈ ರಾಜ್ಯದ ಅಂಕಿಅಂಶವನ್ನು ತೆಗೆದ್ರೆ 100ರಲ್ಲಿ 77% ಜನಗಳು ಇವತ್ತು ಸೌಜನ್ಯನ ಪರವಾಗಿದ್ದಾರೆ ಅನ್ನುವಂಥ ಒಂದು ಪರ್ಸೆಂಟೇಜ್ ಅನ್ನು ನಾವು ನೋಡ್ತಾ ಇದ್ದೇವೆ। ಸೌಜನ್ಯನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನ್ಯಾಯದ ಪರ ಆ ಧರ್ಮಸ್ಥಳದಲ್ಲಿ ಕಳೆದ 11 ವರ್ಷದ ಹಿಂದೆ ಅತ್ಯಾಚಾರಿಗಳ ಕ್ರೂರ ಅಟ್ಟಾಸಕ್ಕೆ ಬಲಿಯಾದಂತಹ ಗ್ಯಾಂಗ್ ರೇಪ್ ಆಗಿ ಆ ಅಪೃಪ್ತ ಬಾಲಕಿಯನ್ನು ಕೊಂದಂತ ಆರೋಪಿಗಳಿಗೆ ಆರೋಪಿಗಳು ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಪ್ರಜಾಪ್ರಭುತ್ವ ಉಂಟೆ ಈ ದೇಶದಲ್ಲಿ? ಮಾತು ಬಿಡ ಮಂಜುನಾಥ ಸತ್ಯವನ್ನು ಬಿಡಲಿಲ್ಲ, ನಿರಪರಾಧಿ ಹೊರಗೆ ಬಂದ್ಬಿಟ್ಟ। ಹಾಗಾದ್ರೆ ಅಪರಾಧಿ ಯಾರು? ಯಾರು ಸ್ವಾಮಿ ಅಪರಾಧಿ? ನಾವು ಇದನ್ನು ಸಮಾಜಕ್ಕೆ ಯಾರ ಮುಖಾಂತರ ಮುಟ್ಟಿಸಬೇಕು? ನಿಮ್ಮಗಳ ಮುಖಾಂತರವಾಗಿ ಮುಟ್ಟಿಸಬೇಕು। ನಿಮ್ಮಗಳೇ ಇದನ್ನು ಮಾಡದಿದ್ರೆ ಹೇಗೆ ಅಂತ ಕೇಳೋದು।